ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಖುಷಿ ವಿಷಯ ಏನಂತಂದರೆ, ಪುನೀತ್ ಸರ್ ಅವರ ಧ್ವನಿ ಏನಿದೆ ಅದನ್ನು ಒಂದು ಹೈದರಾಬಾದ್ ತಂಡ ರಿಸರ್ಚ್ ಟೀಮ್ ಒಂದು ಮರುಸೃಷ್ಟಿ ಮಾಡಿಕೊಟ್ಟಿದ್ದಾರೆ. ನಿಮಗೆಲ್ರಿಗೂ ತಿಳಿದಿರೋ ಹಾಗೆ ಶುಕ್ರವಾರ 22ನೇ ತಾರೀಕು ಪುನೀತ್ ಸರ್ ಧ್ವನಿಯಲ್ಲಿ ಜೇಮ್ ಸಿನಿಮಾ ಇರೋಷ್ಟು ಥಿಯೇಟ್ರ್ಗಳಲ್ಲಿ ಅಪ್ಡೇಟ್ ಆಗ್ತಾಯಿದೆ ಸೌಂಡು, ಮತ್ತು ಮತ್ತಷ್ಟು ಥಿಯೇಟ್ರ್ಗಳು ಆ್ಯಡ್ ಆಗ್ತಾಯಿದೆ. ಪುನೀತ್ ಸರ್ ಅವರ ಧ್ವನಿಯಲ್ಲಿ ಜೇಮ್ ಸಿನಿಮಾನ ನೋಡುವಂಥ ಒಂದು ಅವಕಾಶ ಅಭಿಮಾನಿಗಳಿಗೆ ಮತ್ತು ಅಭಿಮಾನಿಯಾಗಿ ನನಗೂ ಸಿಕ್ಕಿದೆ ಅಂತ ಹೇಳ್ಬೋದು. ಈ ವಿಚಾರದ ಬಗ್ಗೆ ಹೇಳೋದಾದರೆ, ಮೊದಲಿಗೆ ನಾನು ಶಿವಣ್ಣ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಯಾಕಂತಂದರೆ ಅವತ್ತೊಂದು ದಿನ ನಾವು ನಮ್ಮ ಪುನೀತ್ ಸರ್ ಧ್ವನಿಗೆ ಭಾಳಷ್ಟು ನಾವು ಶ್ರಮವನ್ನು ವಹಿಸಿದ್ವಿ. ಯಾಕಂದರೆ ಸ್ಪಾಟಲ್ಲಿ ಸಿಕ್ಕಿರೋ ಅಂಥ ಸೌಂಡ್ಸಿಂದ ಏನಾದರೂ ಮಾಡ್ಬೋದಾ ಅಂತ, ಆದರೆ ಅದನ್ನು ನಾವು ಕೊಟ್ಟಂಥ ಕಂಪ್ನಿಗಳಿಗೆ ಮತ್ತು ಅದನ್ನು ಸೌಂಡ್ ರಿಡ್ಯೂಸ್ ಮಾಡ್ಬೋದಾ ಅಂತೆಲ್ಲ ಭಾಳಷ್ಟು ಟ್ರೈ ಮಾಡಿದ್ವಿ. ಬಟ್ ಔಟ್ಪುಟ್ ಸಿಕ್ಕಂಥ ಸೌಂಡ್ ನಮ್ಗೆ ಅಷ್ಟು ಸ್ಯಾಟಿಸ್ಫೈ ಆಗಿರಲಿಲ್ಲ. ಯಾಕಂತಂದರೆ ಆ ನಾಯ್ಸ್ ಎಲ್ಲ ರಿಮೂವಲ್ ಮಾಡಿ 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 ಅದು ಫೋನ್ ಇನ್ ವಾಯ್ಸ್ ಥರ ಭಾಳ ತಿನ್ನಾಗಿತ್ತು ಸೌಂಡು. ಆ್ಯಂಡ್ ಅದನ್ನು ಕೈಬಿಟ್ಟ ನಂತರ ನಮಗೆ ಶಿವಣ್ಣ ಸರು, ಯಾಕಂದ್ರೆ ಮಿಮಿಕ್ರಿ ಎಲ್ಲನೂ ಟ್ರೈ ಮಾಡಿ ಕೊನೆಗೆ ಆಗಲ್ಲ ಅಂದಾಗ ನಮಗೆ ಕೈ ಹಿಡಿದಿದ್ದು ಬಂದು ಶಿವಣ್ಣ ಸರು ಡಬ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಅಪ್ಪು ಸರ್ ಪರ್ಫಾರ್ಮೆನ್ಸ್ಗೆ ಜೀವ ಕೊಡೋದು ಅಷ್ಟು ಸುಲಭವಾದ ಮಾತಲ್ಲ. ಆ್ಯಂಡ್ ಅವತ್ತು ಅವರಿದ್ದಂಥ ಸಿಚುವೇಶನ್ಸು ಅದನ್ನು ನೆನೆಸ್ಕೊಂಡು ಈಗಲೂ ಮೈ ಜುಮ್ ಅನಿಸುತ್ತೆ. ಯಾಕಂದ್ರೆ ತುಂಬ ಎಮೋಷ್ನಲ್ ಮೂಮೆಂಟ್ಸ್ ಅವೆಲ್ಲ. ಅಷ್ಟು ನೋವನ್ನ ನುಂಗ್ಕೊಂಡು ಶಿವಣ್ಣ ಸರ್ ಅವರು ಡಬ್ ಮಾಡಿಕೊಟ್ಟಿದ್ರು. ಆ್ಯಂಡ್ ಸಿನಿಮಾ ರಿಲೀಸಾಗಿ March 17 ಅಪ್ಪು ಸರ್ ಆಸೆ ಪಟ್ಟಂಥ ದಿನ ಅದು. ಅವತ್ತು ರಿಲೀಸಾಗಿ ವಿಶ್ವಾದ್ಯಂತ 5 ಭಾಷೆಗಳಲ್ಲಿ ಒಟ್ಟಿಗೆ ರಿಲೀಸಾಗಿ ದೊಡ್ಡ ಮಟ್ಟದ ಯಶಸ್ಸು ಗಳಿಸಿದ್ದು ನಿಮ್ಮೆಲ್ಲರಿಗೂ ತಿಳಿದಿದೆ. ಆ್ಯಂಡ್ ಆ ಒಂದು ಡಬ್ಬಿಂಗ್ ಆದ ನಂತರದ ಒಂದು ಸಂದರ್ಭದಲ್ಲಿ ನನಗೆ ಮೇಕಾ ಶ್ರೀಕಾಂತ್ ಸರ್ ನಮ್ಮ ಒಂದು ಸಿನಿಮಾದಲ್ಲಿ ಅಭಿನಯಿಸಿದ್ದಾರೆ, ಅವ್ರ ಕಡೆಯಿಂದ ಇನ್ಫಾರ್ಮೇಷನ್ ಗೊತ್ತಾಗಿದೆ ಏನಂದರೆ, ಹೈದರಾಬಾದಲ್ಲಿ ಒಂದು ರಿಸರ್ಚ್ ಟೀಮ್ ಇದೆ, ಅವರು ಸೌಂಡ್ ರೀಕ್ರಿಯೇಟ್ ಮಾಡೋ ಪ್ರಾಸೆಸ್ಸಲ್ಲಿ ಅವರು ಇನ್ನೂ ಪ್ರೋಗ್ರೆಸ್ಸಲ್ಲಿದ್ದಾರೆ, ಅವ್ರನ್ನ ಯಾಕೆ ಕಾಂಟ್ಯಾಕ್ಟ್ ಮಾಡಬಾರ್ದು ನೀವು ಅಂತ. ಅವ್ರ ಮುಖಾಂತರ ನಾವು ನಮ್ಮ ಪಪ್ಪು ಸರ್ ಅಂತ ಕರೀತಾರೆ ಅವ್ರನ್ನ, ಶ್ರೀನಿವಾಸರಾವ್ ಸರ್ ಅಂತ ಅವರ ಮೂಲ ಹೆಸರು, ಮತ್ತು ಶೋಭನ್ ಸರ್ ಅಂತ ಅವ್ರನ್ನ ನಮ್ಮ ಶ್ರೀಕಾಂತ್ ಸರ್ ಕಡೆಯಿಂದ ಅವ್ರನ್ನ ಭೇಟಿಯಾಗಿದ್ವಿ. ಅವ್ರಿಗೆ ನಾವು ಮಾತಾಡಿದಾಗ ಅಪ್ಪು ಸರ್ ಅವ್ರದ್ದು ಮಾತಾಡಿರೋಂಥ ಒಂದು 15 ಅವರ್ ಫೂಟೇಜ್ ಬೇಕು ನಮಗೆ ಅಂತ ಕೇಳಿದ್ರು. ಆ ಸಂದರ್ಭದಲ್ಲಿ ನೀವುಗಳೆಲ್ಲ ಮಾಡಿದಂಥ ಯೂಟ್ಯೂಬ್ ಇಂಟರ್ವ್ಯೂಗಳಿರ್ಬೋದು, ಮತ್ತು ಪುನೀತ್ ಸರ್ ಆ್ಯಕ್ಟ್ ಮಾಡಿದಂಥ ಸಿನಿಮಾಗಳು, ಕನ್ನಡ ಕೋಟ್ಯಾಧಿಪತಿ ಕಾರ್ಯಕ್ರಮ, ಎಲ್ಲದರದ್ದು ಒಂದು ವಾಯ್ಸ್ ಸೌಂಡ್ಸ್ ಏನಿದೆ ಅದನ್ನೆಲ್ಲನೂ ಎಡಿಟ್ ಮಾಡಿ 15 ಅವರ್ ಫೂಟೇಜ್ ವೋಕಲ್ ಅಂತ ಅವ್ರಿಗೆ ಕೊಟ್ಟಿದ್ವಿ. ಅದನ್ನು ಇಟ್ಕೊಂಡು ಅವ್ರು ರಿಸರ್ಚ್ ವರ್ಕ್ ಸ್ಟಾರ್ಟ್ ಮಾಡಿದರು. ರಿಲೀಸ್ ಟೈಮ್ ಅಷ್ಟೊತ್ತಿಗೆ ನಾವು ಆಗಲೇ ಹೇಳ್ದಂಗೆ ಸೌಂಡ್ಸ್ ಏನಾದ್ರು ಸಿಗ್ಬೋದಾ ಅಂತ ಟ್ರೈ ಮಾಡ್ತಾಯಿದ್ವಿ. ಬಟ್ ಎಲ್ಲೂ ನಮಗೆ ಸ್ಯಾಟಿಸ್ಫೈಯಿಂಗ್ ಸೌಂಡ್ ಸಿಗಲಿಲ್ಲ. ಈ ರಿಸರ್ಚ್ ಟೀಮ್ನ ಕೇಳಿದಾಗ, ಸರ್ ನಾವು 3 ಇಯರ್ಸಿಂದನೂ ಮಾಡ್ತಾಯಿದ್ವಿ, ಈ ಔಟ್ಪುಟ್ ಲೆವೆಲ್ಲು ನಮಗೆ 8 ತಿಂಗಳಾಗತ್ತಾ 10 ತಿಂಗಳಾಗತ್ತಾ ಇಲ್ಲ ವರ್ಷ ಆಗತ್ತಾ ಇದನ್ನು ನಾವು ಹೇಳೋಕ್ಕಾಗಲ್ಲ ಸರ್, ರಿಸರ್ಚ್ ಪ್ರಾಸೆಸ್ ಇದು, ಸೌಂಡ್ಸ್ ಆದ ತಕ್ಷಣ ನಾನು ನಿಮ್ಗೆ ಖಂಡಿತವಾಗ್ಲೂ ನಾನು ನಿಮ್ಗೆ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಅದಾದ ನಂತರ ನಾವು ಅದ್ರ ಬಗ್ಗೆ ಆವಾಗವಾಗ ನಮ್ಮ ಶ್ರೀಕಾಂತ್ ಸರ್ ಸಿಕ್ಕಿದಾಗ, ಅಥವಾ ನಮ್ಮ ಅವರ ಮ್ಯಾನೇಜರ್ ಇದ್ದಾರೆ ವಿಜಯ್ ಸರ್ ಅಂತ, ಸಿಕ್ಕಿದಾಗ ಫೋನಲ್ಲಿ ಆವಾಗವಾಗ ನಾವು ಕೂಡ ಸಂಪರ್ಕದಲ್ಲಿದ್ವಿ. ಆ್ಯಂಡ್ ಈ ಟೀಮ್ ಬಗ್ಗೆ ಹೇಳ್ಬೇಕಂತಂದರೆ, ಇವ್ರು ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ. ಯಾಕಂತಂದರೆ ಇವರು ರೆಗ್ಯುಲರ್ ಟಚ್ಚಲ್ಲಿದ್ದರು, ಆ್ಯಂಡ್ ಸೌಂಡ್ ಡೆವಲಪ್ ಏನಾಗ್ತಾ ಇದೆ ಅನ್ನೋದನ್ನು ಪ್ರೋಗ್ರೆಸ್ ಅಪ್ಡೇಟ್ಗಳು ಕೊಡ್ತಾಯಿದ್ರು. ಎಸ್ಪೆಷಲಿ ಇದು ಬಂದು 6ನೇ ಸೌಂಡ್ ನಮಗೆ ಸಿಕ್ಕಿರೋದು. 100% ಅವ್ರು ಅಚೀವ್ ಮಾಡೋಕ್ಕೆ ಮುಂಚೆನೇ ನಮಗೆ ಒಂದು 5 ಸೌಂಡ್ಸ್ಗಳು ಕಳಿಸಿದರು. ಕೆಲವೊಂದು ಸೂಟ್ ಆಗ್ತಾ ಇರಲ್ಲ, ಕೆಲವೊಂದು ಇನ್ನೂ ಬೇಕಾದ ಪ್ರಾಸೆಸ್ಸಲ್ಲಿತ್ತು. ಇದು 6th ವರ್ಷನ್ ನಾವು ಕೇಳಿದಾಗ ಸಿಕ್ಕಾಪಟ್ಟೆ ಖುಷಿಯಾಯಿತು. ಒಂದು 8 ದಿನಗಳ ಹಿಂದೆ ನಮಗೆ ಹೈದರಾಬಾದಿಂದ ಒಂದು ಫೋನ್ ಬರುತ್ತೆ, ಸರ್ ನಮಗೆ ಅಪ್ಪು ಸರ್ ವಾಯ್ಸ್ 100% ನಾವು ಅಚೀವ್ ಮಾಡಿದ್ದೀವಿ ಅಂತ. ಒಂದು ರೋಮಾಂಚನಕಾರಿಯಾದಂಥ ಅನುಭವ ಅದು. ಅಲ್ಲಿಗೆ ನಾವು ಪ್ರೊಡ್ಯೂಸರ್ ಎಲ್ಲ ಹೋಗಿ ಅಲ್ಲಿ ಎಲ್ಲ 5.1 ಮಿಕ್ಸ್ ಮಾಡಿ ಫುಲ್ ಸಿನಿಮಾ ನೋಡಿದಾಗ ಭಾಳನೇ ಖುಷಿಯಾಯಿತು. ಯಾಕಂತಂದರೆ ಆ ಧ್ವನಿ, ಅಪ್ಪು ಸರ್ ಧ್ವನಿ ಎಷ್ಟು ಹೇಳಿದ್ರೂ ಕಮ್ಮಿನೇ, ಒಂದು ದೇವ್ರ ಧ್ವನಿ ಥರ ಯಾವತ್ತು ಒಂದು ಎನರ್ಜಿ ಒಂದು ಪವರು, ಭಾಳನೇ ಒಂದು ಎಮೋಷ್ನಲ್ ಮೂಮೆಂಟ್ ಅದು. ನಾವು ಸಿನಿಮಾ ನೋಡಿದ್ವಿ, ಭಾಳ ಖುಷಿಯಾಯಿತು. ಅಲ್ಲಿಂದ ಕ್ಲಿಪ್ಪಿಂಗ್ಸ್ಗಳನ್ನ ತೊಗೊಬಂದು ಶಿವಣ್ಣ ಸರ್ಗೆ ತೋರಿಸಿದ್ವಿ, ಮೇಡಮ್ಗೆ ತೋರಿಸಿದ್ವಿ, ಮತ್ತು ರಾಘಣ್ಣ ಸರ್ಗೆ ತೋರಿಸಿದ್ವಿ, ಎಲ್ಲರೂ ಖುಷಿಪಟ್ಟರು. ಆ್ಯಂಡ್ ಈ ಒಂದು ಕಂಪ್ನಿ 3 ವರ್ಷಗಳಿಂದ ಸತತ ಪ್ರಯತ್ನ ಮಾಡ್ತಾಯಿದ್ರು. ಇವ್ರದ್ದು ಏನಂತಂದರೆ, ಆಫ್ಟರ್ ಬಾಹುಬಲಿ 2 ಅವರು ಪ್ಯಾನ್ ವರ್ಲ್ಡ್ ಮೂವೀಸ್ ಏನಾದರೂ ಮಾಡಬೇಕಂತಂದರೆ, ಈಗ ಮದರ್ ಲ್ಯಾಂಗ್ವೇಜಲ್ಲಿ ಏನಾದರೂ ಒಂದು 66 ಜನ ಒಂದು ಸಿನಿಮಾದಲ್ಲಿ ಡಬ್ ಮಾಡಿದ್ದಾರೆ ಅಂದರೆ, ಅವರ ವಾಯ್ಸಲ್ಲೇ ಸ್ಪ್ಯಾನಿಷು, ಇಟಾಲಿಯನ್ನು, ಚೈನೀಸ್ ಈ ಥರ ಬೇರೆ ಬೇರೆ ಭಾಷೆಗಳಿಗೂ ಕೂಡ ಒರಿಜಿನಲ್ ವಾಯ್ಸ್ಲೇ ಯೂಸ್ ಮಾಡಿ ಆ ಡಬ್ ವಾಯ್ಸ್ನ ರೀಕ್ರಿಯೇಟ್ ಮಾಡೋ ಅಂಥ ಒಂದು ಪ್ರಾಸೆಸ್ಸಲ್ಲಿ ಇದ್ದರು. ಆ್ಯಂಡ್ ನಮ್ಮದು ಸಿನಿಮಾದು ಅಪ್ಪು ಸರ್ ವಾಯ್ಸ್ ಬೇಕು ಅಂತ ಅವರು ಕೆಲಸ ಶುರು ಮಾಡಿದಾಗ, ಅವರು ಆದಿಪುರುಷ್ ಸಿನಿಮಾಗೋಸ್ಕರ ವರ್ಕ್ ಮಾಡ್ತಾ ಇದ್ದಂಥ ಟೀಮು, ಅದನ್ನೆಲ್ಲರೂ ಅವ್ರು ಸ್ಟಾಪ್ ಮಾಡಿ ಈ ಒಂದು ವರ್ಕ್ ಮೇಲೆ ಅವ್ರು ಕಾನ್ಸಂಟ್ರೇಟ್ ಮಾಡಿ ಇವತ್ತು ಸಕ್ಸಸ್ಫುಲ್ ಆಗಿದ್ದಾರೆ. ಆ್ಯಂಡ್ ಅವ್ರಿಗೂ ಭಾಳಷ್ಟು ಖುಷಿ ಇದೆ. ಎಲ್ಲ ಒಂದು ಅವ್ರಿಗೂ ಒಂದು ಏನೋ ಒಂದು ಮಿರಾಕಲ್ ಥರ, ಅವರ ಒಂದು ಕಂಪ್ನಿಗೆ ಅಪ್ಪು ಸರ್ ವಾಯ್ಸ್ನ ರೀಕ್ರಿಯೇಟ್ ಮಾಡೋ ಮುಖಾಂತರ ಇದು ಅವರ ಕಂಪ್ನಿಗೆ ಸಿಕ್ಕಂಥ ಮೊದಲನೇ ಯಶಸ್ಸು.
ಜೇಮ್ಸ್ ಸಿನಿಮಾ ಭಾಳಷ್ಟು ಮೊದಲುಗಳಿಗೆ ಸಾಕ್ಷಿಯಾದಂಥ ಸಿನಿಮಾ. ಆಸ್ಟ್ರೇಲಿಯಾದಲ್ಲಿ ಸೆನ್ಸಾರ್ ಆಗಿದ್ದಿರ್ಬೋದು, ಮೂರು ಜನ ಬ್ರದರ್ಸ್ ಒಟ್ಟಿಗೆ ಆ್ಯಕ್ಟ್ ಮಾಡಿದ್ದಂತಿರ್ಬೋದು. ಆ್ಯಂಡ್ ಸೋನಿಲಿವ್ ಅಂತ ಒಂದು ದೊಡ್ಡ ಕಂಪನಿ ಬಂದು